ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಮಾಡೋಣ ವಂದಿಸೋಣ ಮಹಿಮೆ ಪಡಿಸೋಣ ಈ ದಿನ ದೇವರ ಕರುಣೆಯ ದಿನ ಈ ದಿನ ದೇವರ ಅನುಗ್ರಹ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನ ಸಲ್ಲಿಸುತ್ತಾ ಅವರ ಅನುಗ್ರಹ ಆಶೀರ್ವಾದಗಳನ್ನು ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ ಇಂದಿನ ಸಂದೇಶ ಯೆಶಾಯ ಪ್ರವಾದಿಯ ಗ್ರಂಥದಿಂದ ಅಧ್ಯಾಯ 54 ವಚನ 7 ಬಿಟ್ಟಿದ್ದೆನು ನಿನ್ನನ್ನು ಕ್ಷಣ ಮಾತ್ರ ಪ್ರೀತಿಯಿಂದ ಸೇರಿಸಿಕೊಳ್ಳುವೆ ಹತ್ತಿರ ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ದೇವರು ಮೊದಲ ಹೆಜ್ಜೆಯನ್ನ ತೆಗೆದುಕೊಂಡು ನಮ್ಮ ಕಡೆಯೇ ಬರುತ್ತಿದ್ದಾರೆ ದಿ ಇನಿಷಿಯೇಟಿವ್ ಇಸ್ ಫ್ರಮ್ ದ ಲಾರ್ಡ್ ಮೊದಲ ಆದ್ಯತೆ ಅವರು ನಮಗೆ ಕೊಟ್ಟಿದ್ದರ ನಿಮಿತ್ತ ನಾವು ಅವರನ್ನ ಬಿಟ್ಟು ದೂರ ಸರಿದಿದ್ದರೂ ಅವರು ನಮ್ಮನ್ನ ಹರಸಲು ಹತ್ತಿರ ಬರುತ್ತಿದ್ದಾರೆ ಎಂಬ ಸ್ಪಷ್ಟ ಸವಿ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನಾನು ನನ್ನ ಪಾಪದ ನಿಮಿತ್ತ ನನ್ನ ಪ್ರಭುವಿಗೆ ಬೆನ್ನು ತೋರಿಸಿಕೊಂಡು ದೂರ ಹೋಗಿದ್ದೆ ಆದರೆ ಪ್ರಭುವೇ ನಮಗೆ ಪ್ರಾಶಸ್ತ್ಯವನ್ನು ನೀಡುತ್ತಾ ಮೊದಲ ಹೆಜ್ಜೆಯನ್ನು ಇಡುತ್ತಾ ನಮ್ಮ ಕಡೆ ಬರುತ್ತಿದ್ದಾರೆ ಎಂಬ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ನಾವು ನಮ್ಮ ಪಾಪದ ದೆಸೆಯಿಂದ ದೂರ ಸರಿದಿದ್ದರೂ ಪ್ರಭು ನಮ್ಮನ್ನ ಪ್ರೀತಿಯಿಂದ ಹತ್ತಿರ ಸೇರಿಸಿಕೊಳ್ಳುವರು ಎಂಬ ಕರೆ ಕೊಡುವಾಗ ದೇವರು ಪ್ರೀತಿ ಸ್ವರೂಪರು ಅದನ್ನೇ ಕೀರ್ತನೆ 35 ಆತನ ಕೋಪ ಕ್ಷಣ ಮಾತ್ರ ಆತನ ಕೃಪೆ ಜೀವನದ ಪರ್ಯಂತ ಇರುಳು ಬರಲು ಇರಬಹುದು ಅಳಲು ನಲಿವು ಉಲಿವುದು ಹಗಲು ಹರಿಯಲು ಸ್ಪಷ್ಟ ಸಾಂತ್ವನದ ಕರೆ ಧರ್ಮೋಪದೇಶ ಕಾಂಡ 33 ನಿಮ್ಮ ದೇವರಾದ ಸರ್ವೇಶ್ವರ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ನಿಮ್ಮನ್ನು ಚದುರಿಸಿದ ಎಲ್ಲಾ ದೇಶಗಳಿಂದ ಮತ್ತೆ ಕೂಡಿಸುವರು ಇದು ದೇವರ ಪ್ರೀತಿಯ ಅನುಪಮ ನೀತಿ ನಾವು ದೂರ ಸರಿದ ಸಂದರ್ಭಗಳು ಅನೇಕ ನಮ್ಮ ವಿಭಿನ್ನ ಜೀವನ ನಮ್ಮ ತದ್ವಿರುದ್ಧ ಬಾಳ್ವೆ ದೇವರಿಂದ ದೂರ ನಮ್ಮನ್ನ ಕರೆದುಕೊಂಡು ಹೋದರೂ ಕೂಡ ದೇವರೇ ನಮ್ಮನ್ನ ಹುಡುಕಿಕೊಂಡು ನಮ್ಮತ್ತ ಬರುತ್ತಿದ್ದಾರೆ ಎಂಬ ಕರೆ ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಯಾವಾಗಲೂ ನಮ್ಮ ಬಗ್ಗೆ ಚಿಂತಿಸ್ತಾರೆ ನಮ್ಮನ್ನ ಪ್ರೀತಿಸುವಂತ ದೇವರು ಸದಾ ದೇವರನ್ನ ಆಲಂಗಿಸಿಕೊಳ್ಳಲು ಸದಾ ದೇವರನ್ನು ನಾವು ಸ್ವಾಗತಿಸಲು ದೇವರ ಮಕ್ಕಳಾಗಿ ಬಾಳಲು ಬೇಕಾದ ವರದಾನಕ್ಕಾಗಿ ಕೇಳೋಣ ತಂದೆಯಾದ ದೇವರೇ ಈಗ ಮಕ್ಕಳನ್ನು ಹರಸಿ ಆಶೀರ್ವದಿಸಿ ಕೃಪೆ ತೋರಿ ಪಾವನಗೊಳಿಸಿರಿ ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ಕೂಡ ನಿಮ್ಮ ಪ್ರೀತಿಗೆ ಪಾತ್ರರಾಗಲು ನಿಮ್ಮ ಕರುಣೆಗೆ ಪಾತ್ರರಾಗಲು ನಿಮ್ಮ ವಿಶೇಷ ಆಶೀರ್ವಾದಗಳು ಸದಾ ನಮ್ಮ ಮೇಲೆ ನೆಲೆಸಿದ್ದು ನಾವೆಲ್ಲರೂ ಕೂಡ ಕೃತಾರ್ಥರಾಗಿ ಬಾಳುವ ವಿಶೇಷ ಆಶೀರ್ವಾದಗಳನ್ನು ನೀವು ನಮಗೆ ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್